That's what I started. Sannyasa means dropping mind. Dropping eye is sannyasa. I taught you 10 minutes, 15 minutes, you can drop your eye. By what you call as Sahaja Samadhi. Okay, that's sannyasa. I dropped coffee, I dropped tea. What big deal? Right? Okay, so I dropped eye is a big deal. What is that? That's the biggest deal. That's called sannyasa. You're smiling. I dropped eye. Okay. So, here the question comes. It's not about dropping desire, okay? It's about prioritizing desire. Life alli, anything in life, you have to work hard. Adha jeevanadalli enna madbeku kashta padbeku thane? Sulvada enagutta? Preeta, anything life is easy? Bringing up a son who will go IIT and this thing is easy? Not easy. It's a lot of effort. Okay? Effort means time. You have a time and you have to dedicate the time. Okay? Effort and the time. Time is the effort. Time and effort means anything. You don't. And time you have only limited. How much time you have in life? How many years you will live? Preeta? Just tell me one guess. How many years you will live? 150. ನೀವೆಷ್ಟು ವರ್ಷ ಬದುಕ್ತೀರಪ್ಪ? ನೀವೆಷ್ಟು ವರ್ಷ ಬದುಕ್ತೀರಪ್ಪ? ಏನ್ರಿ ಮಾಡಿದವ್ರಿಗೆ ಹಾಗೆ ಹೇಳ್ತಾರ ಅವರು? ತೃಪ್ತಿ ಸಿಕ್ಕಿದೆ ಅಂತ. ನೀವೆಷ್ಟು ವರ್ಷ ಬದುಕಿರ್ತೀರಾ? ಅದ ಏನೋ ಲೆಕ್ಕ ಹೇಳಿ ಒಂದು ಅವನಿಗೆ. ನಿಮ್ಗೆ ಎಷ್ಟ್ರಿ? ನೋಬಡಿ ಲೀವ್ಸ್ ಟುಮಾರೋ. You don't know whether you will wake up tomorrow or not. There is nothing called tomorrow. Is there any guarantee that there is a smart IIT kid will get it tomorrow morning? Anybody has given a certificate? Warranty card kodidara? Yaar kodtara warranty? Nimge iduk kodtara mobile gela kodtara illa neevu 70 varsha badikirthene yen warranty card idiya? Naale beligya yenagutho gottilla namge. ಅಲ್ಲ ನಿಮ್ಗೆ ಡಾಕ್ಟರ್ ಒಳಗೆ ಸರ್ಟಿಫಿಕೇಟ್ ಹೇಳಿ, ನೀವು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿರೋದು ಅಂತ ನಾಳೆ ಬೆಳಿಗ್ಗೆ ಬದುಕಿರ್ತೀರಂತ ಮಗಳೇ ಇದಾರಲ್ಲ ತಗೊಳ್ಳಿ ಸರ್ಟಿಫಿಕೇಟ್. ಅವರ್ ಲೈಫ್ ಈಸ್ ಓನ್ಲಿ ಒನ್ ಡೇ ಅಟ್ ಎ ಟೈಮ್, ನಾಟ್ ಟುಮಾರೋ. ಯೆಸ್ಟರ್ಡೇ ಈಸ್ ನಾಟ್ ದೇ. ವಿ ಹ್ಯಾವ್ ಓನ್ಲಿ ಒನ್ ಡೇ. ಓಕೆ, ಟುಮಾರೋ ಮಾರ್ನಿಂಗ್ ವೆದರ್ ವಿಲ್ ಗೆಟ್ ಅಪ್ ಆರ್ ನಾಟ್ ವಿ ಡೋಂಟ್ ನೋ. ನಾಳೆ ಬೆಳಿಗ್ಗೆ ಹೇಳ್ತೀವೋ ನಮ್ಗೆ ಗೊತ್ತಿಲ್ಲ. ಇಟ್ಸ್ ನಾಟ್ ಅನ್ ಅವರ್ ಕಂಟ್ರೋಲ್. ವಿ ಇಮ್ಯಾಜಿನ್ ವಿಲ್ ಲಿವ್ ಫಾರ್ 70 ಇಯರ್ಸ್, 80 ಇಯರ್ಸ್ ಬಿಕಾಸ್ ಮೈ ಫಾದರ್ ಲಿವ್ಡ್. ಏನ್ ವಾಟ್ ವಾಟ್ ಅಬೌಟ್ ಯುವರ್ ಫಾದರ್ ಲಿವ್ಡ್ ಅಂಡ್ ಯು ಕ್ಯಾನ್ ಆಲ್ಸೋ ಲಿವ್ 80 ಪರ್ಸೆಂಟ್? ಇಸ್ ದರ್ ಗ್ಯಾರಂಟಿ ಸದ್ಯದ ವಾರಂಟಿ? ಸಮ್ ಡೇಸ್ ಗಿವನ್ ವಾರಂಟಿ. ದೆನ್ ಹೌ ಕ್ಯಾನ್ ಯು ಸೀ ದಟ್ ಐ ವಿಲ್ ಲಿವ್ ಫಾರ್ 80 ಇಯರ್ಸ್? ಕ್ಯಾನ್ ಯು ಟೆಲ್ ಮಿ ಯು ವಿಲ್ ಬಿ ಲಿವ್ ಅಲೈವ್ ಫಾರ್ ಟುಮಾರೋ ಮಾರ್ನಿಂಗ್? ಐ ಮೀನ್ ಫಾರ್ ಇಟ್ ಯು ವೆಲ್ ಐ ಬಿ ಅಲೈವ್? ನಾನಿರ್ತೇನೆ ಅನ್ನೋದು ಗ್ಯಾರಂಟಿ ಇದೆಯಾ? ನಮ್ಗೆ ಬರೋದು ಒಂದೇ ಒಂದು ದಿವಸ ಕೊಡ ಸರ್. ಭಗವಂತ ಗಿವ್ಸ್ ಗಾಡ್ ಯೂಸ್ ಓನ್ಲಿ ಒನ್ ಡೇ ಎಟ್ ಎ ಟೈಮ್. ಓಕೆ, ಇನ್ ಒನ್ ಡೇ ಹೌ ಮೆನಿ ಅವರ್ಸ್ ವಿಲ್ ಸ್ಪೆಂಡ್? ಎಷ್ಟು ನಿದ್ದೆ ಮಾಡ್ತೀವಿ ನಾವು? 8 ಅವರ್ಸ್ ಹೋಯ್ತು, 24 ಅವರ್ಸಲ್ಲಿ 8 ಅವರ್ಸ್ ಗಾನ್, 16 ಅವರ್ಸ್ ಆರ್ ಲೆಫ್ಟ್. ಸಿಕ್ಸ್ಟೀನ್ ಅವರ್ಸ್ ಉಳಿತು ನಿಮಗೆ. ಅದ್ರಲ್ಲಿ ನಿಮ್ಮ ಊಟ ತಿಂಡಿ ಖರ್ಚಿಗೆಲ್ಲ ಎಷ್ಟಾಯ್ತು? ಎಲ್ಲ ಬೇಕಲ್ಲ ನಿಮಗೆ ಡೇ ಟು ಡೇ ಮೇಂಟೈನ್ ಮಾಡೋದು, ಸ್ನಾನ ಮಾಡೋದು, ಇದು ಮಾಡೋದು, ಅದಕ್ಕೆ ಎಷ್ಟು ವರ್ಸ್ಬೇಕು? 3 ಅವರ್ಸ್ ತಗೊಳ್ಳಿ. ಎಷ್ಟು ವರ್ಷ, ಹೌ ಮನಿ ಅವರ್ಸ್ ಉಳಿತು? 13 ಅವರ್ಸ್. ನಿಮ್ಮ ಹೊಟ್ಟೆ ಪಾಡಿಗೆ ಏನೋ ಕೆಲಸ ಮಾಡೋಕೆ ಉದ್ಯೋಗ ಮಾಡ್ಬೇಕಲ್ಲ, ಇದ್ರೆ ಯಾರು ಕೊಡ್ತಾರ? ಐ ಮೀನ್ ಗಾಡ್ ಫಾದರ್ ಇದ್ದಾರೆ ನಿಮ್ಗೆ ಕೊಡ್ಲಕ್ಕೆ. 8 ಗಂಟೆ ಹೋಯ್ತು. ಎಷ್ಟು ಉಳಿತು? 5 ಅವರ್ಸ್ ಉಳಿತು. ದೆನ್ ನಮ್ಮ ಮಕ್ಕಳಿಗೆ ಫ್ಯಾಮಿಲಿ ಎಲ್ಲ ನೋಡ್ಕೊಳಕ್ಕೆ ಎಷ್ಟು ಹೊತ್ತು ಬೇಕು ನಿಮಗೆ? ಹೌ ಮೆನಿ ಅವರ್ಸ್? ಓಕೆ, ಸೊ 4 ಹೋಯ್ತು. ನಾವು ಹೌ ಮೆನಿ ಅವರ್ಸ್ ಯು ಆರ್ ಡೆಡಿಕೇಟಿಂಗ್ ಗಾಡ್ ಇಸ್ ದ ಕ್ವಶನ್. ಓಕೆ, ದಟ್ ಈಸ್ ದ ಪ್ರಿಯಾರಿಟಿ. ನಾಟ್ ಡ್ರಾಪಿಂಗ್ ಇಸ್ ಡಿಸೈರ್ ಇಸ್ ದ ಪ್ರಿಯಾರಿಟಿ. ಇಟ್ಸ್ ನಾಟ್ ದ ಕ್ವಾಂಟಿಟಿ ಆಫ್ ಟೈಮ್, ಇಟ್ಸ್ ದ ಕ್ವಾಲಿಟಿ ಆಫ್ ಟೈಮ್. ಮಾಡೋ ಕೆಲಸ ಎಲ್ಲದನ್ನು ದೇವ್ರಿಗೆ ಅರ್ಪಣೆ ಅಂತ ಮಾಡಿದಾಗ ದೇವ್ರಿಗೆ ಅಲ್ಲ ಮಾಡ್ತಾ ಇದ್ರ? ಅಲ್ಲ ಮಾಡ್ತೀವಿ.
ಸೊ ಏನಾಗುತ್ತೆ, ನಿಮ್ಮ ಆಲ್ ವರ್ಕಿಂಗ್ ಅವರ್ಸ್ ಯು ಕ್ಯಾನ್ ಡೆಡಿಕೇಟ್ ಟು ಗಾಡ್. ಓಕೆ, ದಟ್ಸ್ ದ ಸ್ಮಾರ್ಟ್ನೆಸ್, ರೈಟ್? ಅದೆಲ್ಲ ಹಿಂದಿನ ಕಾಲದ ಹಾರ್ಡ್ ವರ್ಕಿಂಗ್ ಅಂತ, ಹಿಂದಿನ ಕಾಲದ, ಈಗಿನ ಸ್ಮಾರ್ಟ್ ವರ್ಕಿಂಗ್. ಓಕೆ, ಸೊ ನಿಮ್ಮ ಸಿ ನಮಗೆ ಇರೋ ಟೈಮನ್ನು ಭಗವಂತ ಮೂರೇ ಕೊಟ್ಟಿರೋದು. ದ ಗಾಡ್ ಗಿವ್ಸ್ ಅಸ್ ಟೈಮ್ ಫಾರ್ 24 hours, ಒಂದು ಜಾಸ್ತಿ ಕೊಡಲ್ಲ ಅಲ್ವಾ? ಆ 24 hours ನಮ್ಗೆ ಎಲ್ಲ ಕಳೆದ್ರೆ ಒಂದು 5 ಗಂಟೆ ಉಳಿತದೆ. ದಟ್ 5 hours ಯು ಟು ಆಸ್ಕ್ ದಿ ಕ್ವಶನ್, ಹೌ ಐ ಕ್ಯಾನ್ ಸ್ಪೆಂಡ್ ಫಾರ್ ಮೈ ಸೆಲ್ಫ್, ನನ್ನ ಆತ್ಮ. ಓಕೆ, ಹೌ ಐ ಕ್ಯಾನ್ ಸ್ಪೆಂಡ್ ಫಾರ್ ಮೈ ಫ್ಯಾಮಿಲಿ. ಫ್ಯಾಮಿಲಿ ಎಲ್ಲ ಮಾಡೋದು, ಹೊಟ್ಟೆಗೆ ಹೊಡೆಗೆ ಹಾಕೋದು, ಊಟ ಹಾಕೋದೆಲ್ಲ ಆಯಿತು, ಊಟ ಹಾಕೋದು, ಗಂಜಿ ಹಾಕೋದು, ಅನ್ನ ಮಾಡೋದೆಲ್ಲ ಆಯಿತು, ಕಾಫಿ ತಿಂಡಿ ಆಯಿತು, ಮತ್ತೇನು ಮಾಡಬೇಕು ಫ್ಯಾಮಿಲಿಗೆ? ಏನು ಮಾಡಬೇಕು? ಹೌ ಡು ಐ ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ? ವಾಟ್ ಇಸ್ ದ ಟೈಮ್ ಯು ಸ್ಪೆಂಡ್ ವಿತ್ ಫ್ಯಾಮಿಲಿ? ವಾಚಿಂಗ್ ಮೂವೀಸ್? ದೇರ್ ಆಲ್ ಗಾನ್. ದ್ಯಾಟ್ಸ್ ಆಲ್ ಪಾರ್ಟ್ ಆಫ್ ಯುವರ್ 8 hours. ಸೊ ನೌ ಯು ಹ್ಯಾವ್ ಓನ್ಲಿ 4 hours ಪರ್ ಡೇ ಲೆಫ್ಟ್ ಫಾರ್ ಯು. ಸೊ ಹೌ ಮೆನಿ ಅವರ್ಸ್ ಯು ಸ್ಪೆಂಡ್ ಫಾರ್ ಯುವರ್ ಸೆಲ್ಫ್ ಇನ್ ಮೆಡಿಟೇಷನ್? ಹಾಫ್ ಅವರ್, 20 minutes, 30 minutes? ದೆನ್ ಹೌ ಮೆನಿ ಅವರ್ಸ್ ಯು ಸ್ಪೆಂಡ್ ವಿತ್ ದ ಫ್ಯಾಮಿಲಿ ಇನ್ ಡಿಸ್ಕಸಿಂಗ್ ಸ್ಪಿರಿಚುವಾಲಿಟಿ ಆ್ಯಂಡ್ ರಿಲಿಜಿಯಸ್ ಮ್ಯಾಟರ್ಸ್ ವಿಚ್ ವಿಲ್ ಅಫ್ಲಿಪ್ಟ್ ದ ಫ್ಯಾಮಿಲಿ ಟುಗೆದರ್? ಸತ್ಸಂಗ್ ಆಯ್ತಾ? ಎಲ್ಲ ಫ್ಯಾಮಿಲಿ ಜೊತೆ ಸೇರಿ ಏನು ಮಾಡ್ತೀರಿ ನೀವು? ದಿ ಥರ್ಡ್ ಕ್ವಶನ್ ಇಸ್, ಹೌ ಐ ಕ್ಯಾನ್ ಡೂ ಎ ಯಜ್ಞ ಟುಡೇ? ಯಜ್ಞ ನಾಳೆ ಅಲ್ಲ, ನಾಳೆ ಬದುಕಿರ್ತೀರ ನೀವು, ಗ್ಯಾರಂಟಿ ಇದೆಯಾ? ಓಕೆ, ಹೌ ಐ ಕ್ಯಾನ್ ಸ್ಪೆಂಡ್ ಮೈ ಸೆಲ್ಫ್, ಮೈ ಫ್ಯಾಮಿಲಿ ಆ್ಯಂಡ್ ದಿ ಸೊಸೈಟಿ? ಸೊಸೈಟಿ ಇಸ್ ಯಜ್ಞ, ಮೈ ಫ್ಯಾಮಿಲಿ ಇಸ್ ಮೈ ಡ್ಯೂಟೀಸ್ ಆ್ಯಂಡ್ ಮೈ ಸೆಲ್ಫ್. ಸೊ ದಿಸ್ ಈಸ್ ದ ಪ್ರಿಯಾರಿಟೇಷನ್ ಕಾಲ್ಡ್ ಡ್ರಾಪಿಂಗ್ ಡಿಸೈರ್ಸ್. ದೆನ್ ಯು ಪ್ರೊಸೆ ಪ್ರಿಯಾರಿಟಿ ದ ಡಿಸೈರ್ಸ್. ಓಕೆ, ದಿ ನೌ ಐ ಕ್ಯಾನ್ ವಾಚ್ ಟಿ ವಿ ಫಾರ್ 4 hours, ಆರ್ ಐ ಹ್ಯಾವ್ ಟು ಸ್ಪೆಂಡ್ ಹಾಫ್ ಎನ್ ಅವರ್ ಇನ್ ಮೆಡಿಟೇಷನ್. ದಟ್ ಹಾಫ್ ಎನ್ ಅವರ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಟೇಕಿಂಗ್ 10 years ಆಫ್ ಸನ್ಯಾಸ. ಇಟ್ಸ್ ಎ ಕ್ವಾಲಿಟಿ ಟೈಮ್, ಯು ನೋ ದ ವ್ಯಾಲ್ಯೂ ಆಫ್ ದ ಟೈಮ್. ಅರ್ಥ ಆಗ್ತೀಯಾ? ನಿಮಗಿರುವ ಸಮಯವನ್ನು, ಎಷ್ಟು ಸಮಯ ಇದೆ? 5 ವರ್ಷ ಬದುಕ್ತೀರಾ? ಎಲ್ಲರೂ ಹೇಳಿ, ಏನು ಗ್ಯಾರಂಟಿ ಕೊಡ್ತಾರೆ? ಕೇಳೋದ್ರೆ ಸರ್ಟಿಫಿಕೇಟ್ ಕೊಡ್ತಾರೆ, ಕೇಳಿ. ಯಾರು ಕೊಡೋಕ್ಕಾಗಲ್ಲ, ನಾನು ಬದುಕಿದ್ದು ನನಗೆ ಕೊಡೋಕ್ಕಾಗಲ್ಲ. ಖಂಡಿತ, ನಮ್ಗೆ ಇರೋದು 21 ದಿವಸ. ಆಯಿತಾ? ಈ ದಿವಸ ನಾನು ಭಗವಂತನಿಗೆ ರಾತ್ರಿ ಮಲಗಿದಾಗ ಭಗವಂತ ನಿನಗೆ 24 ಗಂಟೆ ಕೊಟ್ಟೆ. ಯು ಗೇವ್ ಮಿ 24 hours. ದಟ್ 24 hours, ಔಟ್ ಆಫ್ 24 hours, 18 hours ಐ ಹ್ಯಾವ್ ಟು ಸ್ಪೆಂಡ್ ಫಾರ್ ಎನಿ ಐ ಹ್ಯಾವ್ ಟು ಡೂ, ದಟ್ಸ್ ಮೈ, ಐ ಡೋಂಟ್ ಹ್ಯಾವ್ ಚಾಯ್ಸ್. ಅನದರ್ 5 hours ಐ ಹ್ಯಾವ್ ಎ ಚಾಯ್ಸ್, ನನಗೊಂದು 5 ಗಂಟೆ ಚಾಯ್ಸ್ ಇದೆ. ಆ ದಟ್ 5 hours ಐ ಹ್ಯಾವ್ ಸ್ಪೆಂಡ್ ಪ್ರಾಪರ್ಲಿ ಲೈಕ್ ದಿಸ್, ಮೈಸೆಲ್ಫ್, ಮೈ ಫ್ಯಾಮಿಲಿ ಆ್ಯಂಡ್ ಟು ಸೊಸೈಟಿ, ಯಜ್ಞ. ದಟ್ಸ್ ಆಲ್ ಯು ಆರ್ ಅಕೌಂಟಬಲ್. And that is the meaning of prioritizing desires. Are you clear? Artha idu nippa? Yes or no? Desires bagare questions here? Madam? Sumne time waste madkondu hogutare life alli. Ah, 50 varsha badikirtane, 70 varsha badikirtane, yen guarantee idare ippa? An incident in Hyderabad 2 years back. So brother and sister went to the hospital. So brother had a cancer. So then she was asking the doctor how long he will live. Then doctor said, I don't know whether 1 year or 1 week or right, whatever it is. Then they came out. They were, while crossing the road, she met with an accident. She died on the spot. That's something. Oh, goodness. It happened in... No, it is nothing unnatural. It's very natural. Death comes without calling, without giving a... booking, notice. Here the point is, she was asking to her brother, how long he will live. So she was not able to survive. Adhe repa. So now enti kodte, nam life ashton ide, ishton enta. There's no time. Only time is today. And the time we waste in spending time, discussing, aa maatadu, ee maatadu, kaadu harte, aa TV nodo, ee politics news nodo. Why? Why are you doing that? Are you going to do anything on the politics? ನಿಮ್ಮ ಉದ್ಧಾರಕ್ಕೆ ಏನು ಮಾಡಬೇಕು ಮಾಡ್ರಪ್ಪ. ಸ್ಪೆಂಡ್ 1 hour ಇನ್ ಮೆಡಿಟೇಷನ್, 2 hours ಇನ್ ಮೆಡಿಟೇಷನ್. ಇಫ್ ಟುಡೇ ಯು ಕ್ಯಾನ್ ಸ್ಪೆಂಡ್ 2 hours, ಟುಮಾರೋ ಯು ಟ್ರೈ ಟು ಫೈಂಡ್ ಅದರ್ ಹಾಫ್ ಎನ್ ಅವರ್ ಮೋರ್. ದ್ಯಾಟ್ ಈಸ್ ಡ್ರಾಪ್ ಇನ್ ಡಿಸೈರ್. ಸ್ಪೆಂಡಿಂಗ್ ಯುವರ್ ಟೈಮ್ ವೈಸ್ಲಿ ಈಸ್ ಕಾಲ್ಡ್ ಡಿಸೈರ್, ಡ್ರಾಪ್ ಇನ್ ಡಿಸೈರ್. ಹೂ ಹ್ಯಾಸ್ ಟು ಡ್ರಾಪ್ ಡಿಸೈರ್? ವೈ ಯು ಹ್ಯಾವ್ ಟು ಈಟ್ ಫುಡ್, ಯು ಹ್ಯಾವ್ ಟು ಈಟ್ ಫುಡ್. ಓಕೆ, ಸೊ ನಾವು ದ್ಯಾಟ್ ದ ಡ್ರಾಪಿಂಗ್ ಡಿಸೈರ್ ಅಂಡ್ ಆಲ್ ವಾಟ್ ಪೀಪಲ್ ರೈಟ್ ಈಸ್ ನಾಟ್ ಕರೆಕ್ಟ್. Dropping desire means prioritizing your time properly.
Clear? And think, I have only one day at a time. Dinak irade ond divasa. Okay? You know how we have to live in our life? Now, jeevana hege badikirukobeku gotta? Kooli kelasadavaru hage. Daily wage workers. ಡೈಲಿ ವೇಜ್ ವರ್ಕರ್ಸ್ ಏನು ಮಾಡ್ತಾನೆ, ಬೆಳಗ್ಗೆ ಬರ್ತಾನೆ, ಆ ಮೇಸ್ತ್ರಿ ಇದ್ದಾನೆ, ಸಾರ್ ಏನೋ ಕೆಲಸ ಇದೆಯಾ ಅಂತ ಕೇಳ್ತಾರೆ. ಡೋ ಹ್ಯಾವ್ ಎನಿ ವರ್ಕ್? ಲಾಸ್ಟ್ ದಿ ಮೇಸ್ತ್ರಿ, ರೈಟ್? ದ ಡೈಲಿ ವೇಜ್ ವರ್ಕರ್. ಏನೋ ಕೆಲಸ ಇದೆಯಾ ಸಾರ್? ಮೇಸ್ತ್ರಿ ಸೇರ್ಸ್ ಓಕೆ, ಇಲ್ಲಿ ಕಟ್ಟಪ್ಪ. ಸರ್ ನಾನು ನಾಳೆ ಕೆಲಸ ಕೊಡ್ತೀರಾ? ಗೊತ್ತಿಲ್ಲ. ದ ಮೇಸ್ತ್ರಿ ಇಸ್ ಗಾಡ್. ನಿಮ್ಗೆ ಇವತ್ತು ಕೆಲಸ ಕೊಟ್ಟಾಗ್ಬಿಟ್ಟಿದೆ ಕ್ಲಿಯರಾಗಿ. ವಾಟ್ ಎವರ್ ವರ್ಕ್ ಇಸ್ ಗಿವನ್ ಟು ಯು, ಟೇಕ್ ಕೇರ್ ಆಫ್ ಫ್ಯಾಮಿಲಿ, ಟೇಕ್ ಕೇರ್ ಆಫ್ ಚಿಲ್ಡ್ರನ್, ಟೇಕ್ ಕೇರ್ ಆಫ್ ಯುವರ್ ದಿಸ್ ಥಿಂಗ್, ಟೇಕ್ ಕೇರ್ ಆಫ್ ಯುವರ್ ಜಾಬ್. ದಟ್ ಜಾಬ್ ಇಸ್ ಆಲ್ರೆಡಿ ಗಿವನ್, ಫಿನಿಶ್ಡ್. ದೆನ್ ಅನದರ್ 3-4 hours ಇಸ್ ಗಿವನ್ ಟು ಯು, ಹೌ ಯು ಸ್ಪೆಂಡ್ ಪ್ರಾಪರ್ಲಿ ಅಂತ. ಯು ಹ್ಯಾವ್ ಓನ್ಲಿ ಒನ್ ಡೇ ಗಿವನ್ ಎಟ್ ಎ ಟೈಮ್. ಯು ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ದಟ್ ಯು ಹ್ಯಾವ್ ಗಿವನ್ ಎ ಒನ್ ಡೇ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಒಂದು ದಿವಸ ಸಿಕ್ತು. ಆ್ಯಂಡ್ ನೈಟ್ ದಿಸ್ ಗೈ ಗೋಸ್ ಇಟ್ ಟೆಲ್ಸ್ ದಿ ಮೇಸ್ತ್ರಿ ಸಾರ್ ಅದೆಲ್ಲ ಕಂಪ್ಲೀಟ್ ಮಾಡಿದೆ. ಲೈಕ್ ದಟ್ ಯು ಹ್ಯಾವ್ ಟು ಗಿವ್ ಅಟ್ ಅರೌಂಡ್ ಟುಡೇ. ಗಾಡ್ ಯು ಹ್ಯಾವ್ ಗಿವನ್ ಮೀ 24 hours. ದಟ್ 24 hours ಐ ಹ್ಯಾವ್ ಸ್ಪೆಂಡ್ ವೆರಿ ಪ್ರಾಪರ್ಲಿ. ಯು ಟೋಲ್ಡ್ ಮೀ ಮೈ ಡ್ಯೂಟಿ ವಿಚ್ ಇಸ್ ಕಾಮಿ ಡೈಲಿ ಡ್ಯೂಟಿ. ಅದೇನು ಹೇಳ್ತದೆ ಅದಕ್ಕೆ? ಕಾಮ್ಯ ಕರ್ಮ ಅಲ್ಲ, ಅದಕ್ಕೆ ನಿತ್ಯ ಕರ್ಮ. ವರ್ಣಾಶ್ರಮ ಧರ್ಮ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಓಕೆ, ದೆನ್ ಯು ಟೋಲ್ಡ್ ಮೀ ಟು ಯತ್ನ, ದಿಸ್ ದ ಯತ್ನ ಐ ಹ್ಯಾವ್ ಡನ್. ದೆನ್ ಯು ಟೋಲ್ಡ್ ಮೀ ಸ್ವಾಧ್ಯಾಯ, ಸೆಲ್ಫ್ ಸ್ಟಡಿ ಆ್ಯಂಡ್ ಮೆಡಿಟೇಷನ್ ಐ ಹ್ಯಾವ್ ಡನ್. ಓಕೆ, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ, ದೀಸ್ ಆರ್ ದಿ 5 things ಐ ಹ್ಯಾವ್ ಟಾಟ್ ಮೈ ಫ್ಯಾಮಿಲಿ ಟು ಗೋ ಅಪ್ ಟು ಮೂವ್ ಟುವರ್ಡ್ಸ್ ಗಾಡ್. ಓವರ್. ವಾಟ್ ಎಲ್ಸ್ ಯು ಕ್ಯಾನ್ ಡೂ? ದಟ್ ಡೇ ಇಸ್ ಓವರ್. ಟುಮಾರೋ ಇಸ್ ಬೋನಸ್. ವೈ ವಿ ಶುಡ್ ಥಿಂಕ್ ದಟ್ ವಿ ಲಿವ್ ಫಾರ್ 70 years? ಲಿವ್ ಒನ್ ಡೇ ಪ್ರಾಪರ್ಲಿ, ದಟ್ಸ್ ಗುಡ್ ಇನಫ್. ಒನ್ ಡೇ ಅಟ್ ಎ ಟೈಮ್. ಅದರ್ಸ್ ವಾಟ್ ಹ್ಯಾಪನ್ಸ್ ವಿ ಸ್ಪೆಂಡ್ ಆಲ್ ಟೈಮ್ ವಿ ಥಿಂಕಿಂಗ್ ಅವ್ ಡೇ ಆಫ್ಟರ್ ಟುಮಾರೋ, ಡೇ ಆಫ್ಟರ್ ಟುಮಾರೋ, ವೇರ್ ದ ಪ್ರಾಬ್ಲಮ್ಸ್ ಆರ್ ನಾಟ್ ದೇ, ವರಿಂಗ್ ಅಬೌಟ್ ಸಮಥಿಂಗ್ ವಿಚ್ ಡಸಂಟ್ ಎಕ್ಸಿಸ್ಟ್. ಇಲ್ದಿದ್ದ ಬಗ್ಗೆ ಯೋಚನೆ ಮಾಡೋದು ವೇಸ್ಟಿಂಗ್ ಅವರ್ ಟೈಮ್, ರೈಟ್? ಆ್ಯಂಡ್ ಯು ನೋ, ಯಾವುದೋ ಟ್ರಾವೆಲಿಂಗ್ ಹೋಗ್ತಿಲ್ಲ, ಟೂರಿಂಗ್ ಹೋಗ್ತಿಲ್ಲ, ಪ್ಯಾಕಿಂಗ್ ಯಾವಾಗ ಆಗುತ್ತೆ ಗೊತ್ತಾ? ಟ್ರೈನ್ ಹೊರಟು ಅರ್ಧ ಗಂಟೆ ಮುಂಚೆ ಪ್ಯಾಕಿಂಗ್ ಮುಗಿಯೋದು. ಓಕೆ, ವಿ ಥಿಂಕ್ ಅವರ್ ಲೈಫ್ ಈಸ್ ವೆರಿ ಲಾಂಗ್, ದಟ್ಸ್ ವೈ ಅವರ್ ಡ್ಯೂಟೀಸ್ ಟು ದ ಗಾಡ್ ವಿ ಆರ್ ನಾಟ್ ಕಂಪ್ಲೀಟೆಡ್, ವಿ ಡೋಂಟ್ ಕಂಪ್ಲೀಟ್. ಇಫ್ ಯು ಥಿಂಕ್ ದಟ್ ಅವರ್ ಜರ್ನಿ ಈಸ್ ಓನ್ಲಿ ಟುಡೇ, ದೆನ್ ವಿ ಡೂ ಪ್ರಾಪರ್ಲಿ. ಇವತ್ತು ಮಾತ್ರ. ಲೀವ್ ಫಾರ್ ಟುಡೇ, ಲೀವ್ ಫಾರ್ ಒನ್ ಡೇ. ಡಸಂಟ್ ಮೀನ್ ದಟ್ ಯು ಡೋಂಟ್ ಪ್ಲಾನ್, ಯು ಪ್ಲಾನ್ ಇಟ್, ಬಟ್ ವರ್ಕ್ ಟುಡೇ. ಓಕೆ, ಟ್ವೆಂಟಿ ಫೋರ್ ಅವರ್ಸ್ ಇದೆಲ್ಲ, ವಿ ಹ್ಯಾವ್ 24 hours ಓನ್ಲಿ. ಸೊ ದಿಸ್ ಹ್ಯಾಸ್ ಟು ಬಿ ಪ್ರಯಾರಿಟೈಸ್ ಫಾರ್ ಸ್ಲೀಪ್, ಡೈಲಿ ವರ್ಕ್, ಡೈಲಿ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಸರ್ವೈವಲ್, ಜಾಬ್. ಓಕೆ, ಸ್ಪೇರ್ ಟೈಮ್ ಈಸ್ ದ ಓನ್ಲಿ ಟೈಮ್ ವಿಚ್ ಈಸ್ ಲೆಫ್ಟ್ ಫಾರ್ ಯು, ದಟ್ ಇಸ್ ದ ಬೋನಸ್ ಫಾರ್ ಸೆಲ್ಫ್ ಮೆಡಿಟೇಷನ್, ಸೈಲೆನ್ಸ್ ಆತ್ಮನಿಗೋಸ್ಕರ, ಫಾರ್ ಫ್ಯಾಮಿಲಿ ಸ್ಟಡಿ ಆಫ್ ಸ್ಕ್ರಿಪ್ಚರ್ಸ್, ಫಾರ್ ಸೊಸೈಟಿ ಯತ್ನ. This is all what you have, and this is the only thing which you can do. Then you will know what desire to drop, what desire should not be, what should continue, what should not continue. Nothing else to be done. Are we clear? Hey, you don't have to agree with me. You can say it's not right also. Just because I'm not saying you the authority. ನಾನು ನನ್ನ ಎಕ್ಸ್ಪೀರಿಯನ್ಸ್, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತದೆ, ಲೈಫ್ ಅಲ್ಲಿ ಸ್ಟ್ರಗಲ್ ಮಾಡಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತದೆ ಅಷ್ಟೇ. ಓಕೆ, ಇನ್ಯಾರು ಏನು ಪ್ರಶ್ನೆ ಕೇಳಿದ್ರಪ್ಪ? ಡಿಸೈರ್ ಬಗ್ಗೆ ಏನು ಕೇಳ್ತಿಲ್ಲ ಯಾರು? ಸಂಬಡಿ ಆಸ್ಕ್ ಅಬೌಟ್ ಸಮಥಿಂಗ್ ಅಬೌಟ್ ಡಿಸೈರ್. ವಾಟ್ ಡಿಡ್ ಯು ಆಸ್ಕ್? ಯು ಆಸ್ಕ್ ಸಮಥಿಂಗ್, ದೆನ್ ಯು ಆಸ್ಕ್ ಸಮಥಿಂಗ್ ಎಲ್ಸ್. ನೋ, ಐ ಆಸ್ಕ್ ವಾಟ್ ಇಸ್ ರೈಟ್. ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್? ಧರ್ಮ. Where did I speak about dharma? In Swadhisthana or Manipura? Manipura.
Karma and dharma, no? So, right and wrong is very relative. Okay? Yaudu sari, yaudu tappu anudu, very relative. Okay? Now, what is right for somebody can be wrong for somebody else. So now, a person in a given situation in life, that's called varna or ashrama, he has something which is right for him, which will help him to make a progress, evolve in a dharmic way. That's called right. For example, a brahmachari has to do study all the time. That's right for him. But grahastha cannot study all the time. If he studies, who will bring the food for him? Right? What is right for brahmachari is not applicable to grahastha. Like that, in a given situation, how do I perform my social responsibility? Okay? How am I perform my family responsibility? Ashrama means where you are there, family, so your situation. And varna means what you do for the society. These responsibilities I do fulfill in the best possible way, satisfying the requirement is called dharma. Now, we are not here to judge whether somebody is doing right or wrong. That's not none of our business. Okay. Now, you will ask the question whether terrorist is doing right or wrong. Okay. It's none of your business. But it's the business of somebody who is kshatriya facing him. Because he has to duty to perform with respect to terrorist. Because if you start thinking of the terrorist, your varnashram dharma gets disturbed. Whatever you are performing, you have to do it to the best of your ability. What is not in your role and responsibility, don't even worry about it. It's right or wrong. And in each situation, person knows what exactly is right and wrong in that given situation. That's called dharma. That's why dharma is not a codified. Arthagya? ಎಲ್ಲಿಗೆ ಅರ್ಥ ಆಯ್ತಿಲ್ಲ ಪ್ರಶ್ನೆ ಅಂದರೆ ಧರ್ಮ ಯಾವುದು ಅಂತ. ಸೊ ಧರ್ಮವನ್ನು ನಮ್ಮ ದೇಶದಲ್ಲಿ ಯಾವಾಗಲೂ ದೇ ಆರ್ ನಾಟ್ ರಿಟನ್ ಇನ್ ಕ್ರಿಶ್ಚಿಯಾನಿಟಿ ದೇ ಆರ್ ರಿಟನ್ 10 ಕಮಾಂಡ್ಮೆಂಟ್ಸ್. ಓಕೆ, ಇಟ್ಸ್ ಕೋಡಿಫೈಡ್ ಬಟ್ ದ ಕೋಡಿಫಿಕೇಶನ್ ಡಸಂಟ್ ವರ್ಕ್. ಓಕೆ, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಈಚ್ ಸಿಚುಯೇಷನ್, ಈಚ್ ಪರ್ಸನ್ ಸಿಚುಯೇಷನ್. ಫಾರ್ ಸಂಬಡಿ ಕಿಲ್ಲಿಂಗ್ ಈಸ್ ದ ಧರ್ಮ, ಫಾರ್ ಸಂಬಡಿ ನಾಟ್ ಕಿಲ್ಲಿಂಗ್ ಈಸ್ ದ ಧರ್ಮ. ಓಕೆ, ಫಾರ್ ಸಂಬಡಿ ಸ್ಟಡಿ ಈಸ್ ದ ಧರ್ಮ, ಫಾರ್ ಸಂಬಡಿ ನಾಟ್ ಸ್ಟಡಿ ಈಸ್ ದ ಧರ್ಮ. ಅರ್ಥ ಆಗ್ತೀಯಾ? ಸೊ ಈಚ್ ಪರ್ಸನ್ ಇನ್ ಎ ಗಿವನ್ ಸಿಚುಯೇಷನ್ ಕಾಲ್ಡ್ ವರ್ಣ ಆ್ಯಂಡ್ ಆಶ್ರಮ ಹ್ಯಾಸ್ ಟು ಫೈಂಡ್ ಔಟ್ ವಾಟ್ ಈಸ್ ಬೆಸ್ಟ್ ಫಾರ್ ಹಿಮ್ ಆ್ಯಂಡ್ ಬೆಸ್ಟ್ ಫಾರ್ ದಿ ಸೊಸೈಟಿ. ದಟ್ಸ್ ಕಾಲ್ಡ್ ಸೊ ಧರ್ಮ ಈಸ್ ಲೆಫ್ಟ್ ಟು ಯುವರ್ ಜಡ್ಜ್ಮೆಂಟ್ ಡಿಪೆಂಡಿಂಗ್ ಆನ್ ಯುವರ್ ಪೊಸಿಷನ್. ಓಕೆ, ನೌ ಇಫ್ ಸಮ್ಬಡಿ ಇಂಟರ್ಪ್ರಿಟ್ಸ್ ಇಟ್ ರಾಂಗ್ ದಿ ದೆನ್ ಇಲ್ ಫಾಲ್ ಬ್ಯಾಕ್. ಸೊ ದೆನ್ ದೇರ್ ಇಸ್ ಅನದರ್ ಗೈಡ್ ಲೈನ್ ಗಿವನ್ ಫಾರ್ ಧರ್ಮ. ವಾಟ್ ಈಸ್ ಗುಡ್ ಫಾರ್ ಯು is good for others also. You can do. What is not good for you, you should not do. Suppose I hit you, it's not good for you, so you should not hit me. It should be reciprocal. Right? Cheating, you don't like it, so you don't cheat anybody. Like that, in each situation, we have to find what is my dharma. A flexibility is given to us, so that I can move, evolve in life. Are you clear? Not satisfied. This is fine. But how do we prioritize it? Like what if there is a situation where it is conflicting? That's called dharma sankata. I'll tell you. I didn't want to discuss the topic, but you brought that topic also. I also have a doubt. Varna, who will decide my varna? Who sometimes are you? I feel... See, varna means aptitude. Okay? Right? Sometimes I have all the four antans ante alappa ade, that's because varna sankara anta confusion varna sankara bage madalu sumar bitti ho alla onna sari ee yara tarano anute finally yavu antane gotagadilla adane bhagavan krishna helidu varna sankara anta helibidru aitha neevu actually dharma sankata mattu varna sankara eradu bage madalu bitbidu anta madidira mundu hogala anta it kelta idara. Okay.
ಓಕೆ, ಫಸ್ಟ್ ಐ ವಿಲ್ ಅಡ್ರೆಸ್ ಯುವರ್ ಕ್ವೆಶನ್. ಧರ್ಮ ಧರ್ಮ ಈಸ್ ಬೇಸ್ಡ್ ಆನ್ ವರ್ಣ ಆ್ಯಂಡ್ ಆಶ್ರಮ. ಆಶ್ರಮ ಮೀನ್ಸ್ ಫ್ಯಾಮಿಲಿ, ಓಕೆ, ಇಂಡಿವಿಜುವಲ್ ಸರ್ಕಮ್ಸ್ಟೆನ್ಸ್. ವರ್ಣ ಮೀನ್ಸ್ ಸೋಷಿಯಲ್ ಸರ್ಕಮ್ಸ್ಟೆನ್ಸ್, ಸೋಷಿಯಲ್ ಕಾಂಟೆಕ್ಸ್ಟ್. ಓಕೆ, ಸೊ ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ಮೇಕ್ ಎ ಜಡ್ಜ್ಮೆಂಟ್. ಆ್ಯಂಡ್ ವಾಟ್ ಓನ್ಲಿ ಗೈಡ್ ಲೈನ್ ಗಿವನ್ ಟು ಯು, ವಾಟ್ ಇಸ್ ಗೈಡ್ ಲೈನ್? What is good for me is good for others. Don't do. That's only guidance. What is good for me, good for society, do it. What is not good for me, but good for society, good for society, do it. No, judge. Okay, for example, Veer Savarkar, suicide is killing, going to gallows is not good for him, but good for society. Then you have to judgment, you have to exercise your judgment. Arjuna fighting a war, he may be killed, you have to exercise his judgment. Okay, whether it's dharma or not, and that. Then what is not good for you, what is not good for me, what is not good for me, not good for society. Society includes all animals, everything, okay? Don't do. What is good for me, not good for society? Don't do. Is that clear? Is it covered all? What is not good for me, good for society. Okay, this is all dharma. Dharma is not religion. Dharma is dynamic. Good is not gaining. See, what I call as good, if I hit you, you feel bad. If I say, if I treat you gently, you feel good. So what actually feels gives us, encourages us, gives strength, builds our positive qualities in us. So basically good depends on what, again the good, what is the definition of good? Good is again not to cause pain to others, so yeah, good, the body, mind. Good is actually not harmful to others in verbal, mental, physical way. Okay, so if we can go on, but each person has to make a judgment. How evolved he is, make his judgment. Because for Krishna decided 150 lakh people have to kill them. I was watching the size level. So now is it good or bad? Because Krishna says, doesn't look, Krishna looks at the whole world, or Prabhuji or that. But whether you have the ability to do that, then your vision also will be broader. ನಮ್ಮ ಏನಾಗುತ್ತೆ, ವಿ ಕ್ಯಾನ್ ಡೂ ಓನ್ಲಿ ಟು ವಿಷನ್, ಟು ದಿ ಎಕ್ಸ್ಟೆಂಟ್ ಆಫ್ ಅವರ್ ವಿಷನ್. ಓಕೆ, ಸೊ ಹಾಗ್ಬಿಟ್ಟು ಇಟ್ ಡಿಪೆಂಡ್ಸ್ ಆನ್ ಯುವರ್ ಎವಲ್ಯೂಷನ್ ಲೆವೆಲ್. ಓಕೆ, ನಾವು ನೆಕ್ಸ್ಟ್ ಧರ್ಮ ಸಂಕಟ ಬಗ್ಗೆ ಯಾರು ಕೇಳಿದ್ರಪ್ಪ, ವರ್ಣ ಸಂಕಟ. ಯು ಸೆಡ್ ವಾಟ್ ಇಸ್ ನಾಟ್ ಗುಡ್ ಫಾರ್ ಮೀ ಗುಡ್ ಫಾರ್ ದಿ ಜಡ್ಜ್. ಹಾಂ, ಕ್ಯಾನ್ ಯು ಗಿವ್ ಅನ್ ಎಕ್ಸಾಂಪಲ್ ಫಾರ್ ದಟ್? ಸೀ, ಐ ಟೋಲ್ಡ್ ಯು, ವೀರ ಸಾವರ್ಕರ್. ಸಾವರ್ಕರ್ ಓಕೆ, ಎಲ್ಲರೂ ಸೇ ಮಹಾತ್ಮ ಗಾಂಧಿ. So he sacrificed his career as a lawyer. No, it's not good for him. He earned money and comfortable life. Right? For the good for the society, he did. Freedom struggle. Yeah, he judged and then he did what good for society. Then in what case would I do what is, I mean, what case I would not do it because it's not good for me? So that's actually, this is actually what you call as, this is a question of yadna. Here yadna. So what you think is not good, but really is good for you. Because it gives punya. Punya comes. It's actually shreyas. Second point. What is not good for me? Good for society. Not good for me,
this is actually, it's called prayers. Prayers and prayers. Prayers and prayers. Okay. Illi enagutte, but it results in shreyas. Shreyas. That means good for me. Okay. Prayers is ultimate good. Enagutte, for example, not eating sugar is not good. But it's priya, I like it, I eat it. Okay, if I don't eat it, it's long-term good. By sacrificing his life, he has his family is suffering, himself is suffering, avanu suffering. But in the universal, because of his intention, the universe will give immense punya for him. A punya, ananta punya. It's a praise, shreyas. So I'll judgment maadbe kalate. Even punishing children when children do wrong acts. Yeah. You have to do it. So you have to do it, you know? Yes. It's not a punishment actually. It's not a punishment, it's teaching a lesson. It is whatever your varnashrama dharma mandates it, you have to do it. Right? A king has to take care of, punish the criminals and take care of the country. He has to kill the enemies. There's no choice. That's what the judgment depending on the situation. So that's why it cannot be codified. You cannot say this is right and this is wrong. So now comes to the next question comes. Okay. What do you call as dharma sankata? This I call as dharma sankata. Means conflict. In dharma. Henti heledu kelbeko? Aita. ತಾಯಿ ಹೇಳಿದ್ದು ಒಪ್ಕೋಬೇಕು, ಯಾವುದು ಫಾಲೋ ಮಾಡಬೇಕು, ಇಲ್ಲಿ ವಧೆ ಬಿಡುತ್ತೆ ಅಲ್ಲಿ ಅವಳು ಆಡ್ತಾರೆ. ಗುರುಜಿ, ಅದು ನೀವು ಜಡ್ಜ್ ಅಂತ ಹಾಕಿದ್ರಲ್ಲ ಅದು ಧರ್ಮ ಸಂಕಟನೆ ಆಗುತ್ತಲ್ಲ ಅಲ್ಲಿ, ಅದು ಧರ್ಮ ಸಂಕಟನೆ, ಅದೇ ಜಡ್ಜ್ಮೆಂಟ್ ಧರ್ಮ ಸಂಕಟ ರಿಸಾಲ್ವ್ ಮಾಡಿದ ಹಾಗೆ ಅಂತ ಹೇಳ್ತಿದ್ದೆ ನನಗೆ. ಓಕೆ, ಇದಕ್ಕೆ ಧರ್ಮ ಸಂಕಟ ಅಂತ ಹೇಳುದು. ದಿಸ್ ಕಾಲ್ಡ್ ಧರ್ಮ ಸಂಕಟ, ದಟ್ ಮೀನ್ಸ್ ಕಾನ್ಫ್ಲಿಕ್ಟ್ ಇನ್ ಧರ್ಮ. ಬಹಳ ಕಷ್ಟ ಇದು. ಓಕೆ, ಧರ್ಮ ಸಂಕಟ ಅಂತ ಹೇಳಕ್ಕೆ ಆಗಲ್ಲ. ಅದೇನಾಗುತ್ತೆ, ಅದೇ ಸೋಷಿಯಲ್ ಇಶ್ಯೂಸ್ ಬರ್ತಾವಲ್ಲಿ. ಇಲ್ಲಿ ಧರ್ಮ ಸಂಕಟ ಅಂದರೆ ಹೌ ಟು ರಿಸಾಲ್ವ್ ಧರ್ಮ ಸಂಕಟ ಈಸ್ ಆ್ಯಕ್ಚುಲಿ ಧರ್ಮ ಈಸ್ ಅಬೌಟ್ ಯುವರ್ ಪೊಸಿಷನ್. ಓಕೆ, ವರ್ಣ, ಆಶ್ರಮ, ಓಕೆ, ಐ ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್ಸ್. ಓಕೆ, ಸೊ ರಾಮ ಇಸ್ ಕ್ಷತ್ರಿಯ ವರ್ಣ, ರಾಮ ಈಸ್ ಕ್ಷತ್ರಿಯ, ಕ್ಷತ್ರಿಯ ಧರ್ಮ ಈ ಅಷ್ಟು ಕ್ಷತ್ರಿಯ ಧರ್ಮ. ಓಕೆ, ಆ್ಯಂಡ್ ಹೀ ಈಸ್ ಗೃಹಸ್ಥ, ಈಸ್ ಎ ಹೌಸ್ ಹೋಲ್ಡರ್. ರಾಮಯ್ಯರು ಕ್ಷತ್ರಿಯ ಮತ್ತು ಗೃಹಸ್ಥ. ಓಕೆ, ನಾವ್ ಎ ಕಾನ್ಫ್ಲಿಕ್ಟ್ ಕಮ್ಸ್ ಟು ಹಿಮ್, ಏನ್ ಬರುತ್ತೆ, ಸೊಸೈಟಿ ಬ್ಲೇಮ್ಸ್ ಇಸ್ ವೈಫ್, ಬ್ಲೇಮ್ಸ್ ಸೀತಾಮ. ಓಕೆ, ನಾವ್ ಹೌ ಡಿಡ್ ರಾಮ ರಿಸಾಲ್ವ್? He gave importance to his Kshatriya Dharma. As he, a Raja, he gave importance to that and he desired. Yeah, he gave importance to Sri Rama, gave importance to Raja Dharma. Okay, sacrificed Grahastha Dharma. This is actually sacrificing private for public. ಅಲ್ಲ, ಫೇರಿಯಸ್ ಡಿಬೇಟ್ ಮಾಡ್ತಾರೆ ತಲೆ ಇದ್ದವರು. ಇದು ವೆರಿ ಸಿಂಪಲ್. ಈಗಿನ ಕಾಲದಲ್ಲಿ ಏನಾಗುತ್ತೆ, ಫಾರ್ ಪಬ್ಲಿಕ್, ಫಾರ್ ಪ್ರೈವೇಟ್ ಯು ಸ್ಯಾಕ್ರಿಫೈಸ್ ಪಬ್ಲಿಕ್. ಅವ್ರು ಕೇಳ್ತಾರೆ, ನನ್ನ ಮನ ಹೆಂಡತಿ ಬೇಕಂದ್ರೆ ನನ್ನ ಪಬ್ಲಿಕ್ ಅಲ್ಲಿ ಹಾಳು ಮಾಡ್ಬಿಡ್ತಾನೆ ಅದು. ಸೊ ವಿ ಆರ್ ಆಕ್ಚುಲಿ ಹೀ ಸೆಟ್ ಎ ಗೋಲ್ಡನ್ ಸ್ಟ್ಯಾಂಡರ್ಡ್. ಓಕೆ, ಸೊ ದಿಸ್ ಒನ್ ಸಿಚುಯೇಷನ್, ರೈಟ್? ಸೊ ಹೀ ಸೆಟ್, ಓಕೆ,
taking care of my wife, my people is more important for me compared to my God. He suffered actually. He went through a lot of, he went into depression because of this decision. Right? So, this is what happened here. You have to see always in dharma, what is higher dharma. Choose the higher dharma compared to lower. Okay? Choose higher dharma and drop lower dharma. So, I will give you another example. Dharmaraya, okay, Ashwatthamo, Ashwatthamo, Atha, Kunjaraha. Ashwatthama had to be killed. Ashwatthama size bagaito. Dronacharya size bagaito. Dharmaraya kelli Ashwatthama hata kunjara helise Krishna. Dharmaraya helik hesitate madda. Dharmaraya hesitated to tell. Krishna said you have to tell. Dharmaraya told the truth because an elephant called Ashwatthama was killed on the honest eyes through Ashwatthamanta. He told the truth. Krishna told the, Krishna made that untruth. Now who is right here? Actually, Dharmaraya did adharma. Because his intention was to... Intention... Was to mislead. Not intention was mislead. He knew it, but he told the truth. Literally, officially, he told the truth. Yeah. Okay? But intention was... No, even that is not the problem. The problem is, I have to follow dharma. I have to become a better person. Okay? This selfishness was there in his talking dharma. Truth. Not because he not because intention was wrong. The intention was selfishness. I'll commit adharma. Means I came into picture. Okay? Personality came into picture. That's why it becomes adharma. Krishna didn't have personality. It's only pure actually what I call as a objective decision. Personal good. Universal versus Krishna's universal good intention. Huh? What is it? How? So? So always societal needs before mind. Not necessarily also. Not necessarily also. I'm saying you have to make a judgment. Okay, that's where you see what is the greater good which will happen out of that. I don't say always, that's why there's no defined way of saying it. You have to use your discrimination. Right? But if there's a higher dharma and drop lower dharma, that it varies from person to person, right? It is not the same for everyone. Definitely, that's what I'm saying. Dharma is varies from individual to individual. So, okay, I'll give you an example, Akka Mahadevi. Okay? Left, Akka Mahadevi and Mirabai. Left, husband. Okay? So, what they dropped, they had the ashrama dharma, they dropped. And Mirabai, Akka Mahadevi, Deha Dharma also she dropped. Because Atma Dharma is highest. So, Dharma call, it cannot be taken easily. It requires a very sharp mind. And to the best of your ability, you do it. Same situation you are in the Akka Mahadevi situation, you may not be able to take the call. Okay? Mirabai situation, you may not be able to take. But then you'll do what you think is Dharma. But for a grahastha, his grahastha dharma is only higher. Can't say. That's what I'm saying. How evolved a person is. Depending on his level of evolution, he will always exercise properly. That's why I said dharma is not a set of codes, do's and don'ts. But what you call a dharma yourself, what you have done or going to do,
somebody else will say what you have done. It is not depend on somebody's judgment. Anything in spirituality is not depend on anybody's judgment. It's between you and God. It's between you and God. So if Savarkar did right or wrong for British, he is a criminal. Mahatma Gandhi is a criminal. See, you can't, that's what I'm saying. It is between you and the universe. Niyamati universe and Akkamati universe is criticized. Mirabai was criticized. That's not the way. It is between you and God, finally. Then when you take a call on dharma, you are very clear, this is the right thing to do. Depending on your ability. Everybody cannot think alike. Okay? That will not come under discussion part of the things. Huh? That will not come under discussion part of the things. No. Not come under, society may say anything. Nothing. Vidyaranyasa, he took as a killer in some places, mm-hmm. who was a sannyasi, because to protect the his own family. Yeah, he will do that. So that's why you cannot say what is dharma and what is adharma. It's very, very difficult to judge for an individual. And it's not your job also. Your job is to judge what you are doing, dharma or adharma. Yeah, that is what we should do. Stop judging. Not judging, I'm saying taking a call, action. It's not about commenting. Okay? So dharma should lead you to action, positive action. Positive, uplifting action. Okay? And varies from person to person. And context. That's why no foreigner can understand dharma in Hinduism. Even Hindus cannot understand dharma. It's very, very dynamic. Aita? So, my dear, your question, Varna Sankara. Varna Sankara, Guru. It's called Varna Sankara. Varna Sankara means I have multiple Varnas. It's very, very easy to resolve. So you have to ask, just ask the question, by doing what I will feel blissful. Do that. That's all. I may have 10 things to do. By feeling, by doing what, my bliss keeps on increasing. My happiness, I'll say bliss actually, keeps growing. That's your varna. Nothing else is your varna. Did I answer your question? So there are four thing possibilities for you. Okay? Four things you can spend time. You have only 4 hours per day. Now, you'll ask me, out of these four things, if I spend, I want to spend 4 hours, which one I will spend more? Which will give me more bliss? That's your varna. That's priority. If it's applicable today, today it's applicable tomorrow also. Okay. Follow your bliss. Then you'll know what is your varna. Follow your bliss. That is your varna. Okay, lonsari bara, that's only impulsions, momentary. Momentary bartha irthave. Finally you start understanding, following my bliss. Am I blissful by doing this? Tomorrow also can I do? Day after tomorrow also can do? Okay. So then I'll have one more question for you. If you are put in jail, okay, for 100 years, okay, what will you do? I'll try to escape.
The very secure jail, okay? But you have only one option. You can do one thing of your choice. Okay, only one thing of your choice you can do. And no salary will be given to you. Okay, no, this thing, appreciation will be given to you. What will you do? That's your varna. No reward. No reward. And that is your varna. You understand? Are you clear, you will do? Mm-hmm. Any doubt here? One last question, okay. Whether we go to the chakras. All this is fine. But you know this body is a vehicle and an instrument. How? Maybe again due to prarabdha, the body doesn't cooperate. Right. But you want to achieve something. Right. In the transactional world or in the spiritual? Both. I mean, there are different contexts. A spiritual. Like, for example, transactional world, somebody's body doesn't work, he wants to run the Olympics. No, that's a spiritual. Okay, fine. So what is the question? The question is, like, let's make, ask the question specifically. No? Even meditation. So, meditation, you want to meditate for 2 hours, mm-hmm. but you are not able to sit for long. So, the question is not that. The question is, spiritual world, there's no achievement and no action. Mm. Material world, there's action and achievement. They are different. You cannot take that and put it here. Mm. Okay? Spiritual world, unaction is the action. Mm-hmm. Spiritual world is surrender is the action, okay. Which doesn't require a cooperation of the body. See, if you say the spirituality is meditation, doing meditation, I'll say it's not. You have to surrender meditation also. Okay? So, the spirituality is dropping everything in total surrender to God. So, how does it, a physical body cooperation helps there? That concept is there because the surrender is not total. Surrender is not total because the understanding of spirituality is not total. Mm. Understanding of spirituality is not total because the clarity is not total. So clarity is not total because your learning is not total. Mm. The source is the problem. Mm. So you have to clarify what is spirituality. Mm. Spirituality is total dropping of everything, including action. That's called complete surrender. Mm. The body cooperation doesn't work there. As you age, you spend more and more. When I tell something, it depends on the person's where he is, where she is. Okay, finally I'll tell the person, drop everything. So the question and answer depends on the context of the person. The same question doesn't apply to another person. So if your question is, I can't meditate for 2 hours, I am saying, why you have to meditate for 2 hours? Mm. She says, I have meditated 1 hour for money, it's difficult. I'll say, you should meditate for 2 hours. Mm. The question and answer depends on the person. Adike, even teaching of Guru varies from person to person. What one person says, you don't have to apply to other person, it doesn't apply. Okay. One person came to Ramakrishna Paramahamsa. I want to take sannyasa. ಅಂತ ಹೇಳಿದ್ರು ರಾಮಕೃಷ್ಣ ಪರಮಹಂಸರ ಅವ್ರ ಶಿಷ್ಯ 12 ವರ್ಷ ಇದ್ರು. ರಾಮಕೃಷ್ಣ ನೋ, ಯು ಗೆಟ್ ಮ್ಯಾರಿಡ್ ಅಂತ ಹೇಳಿದ್ರು. ಓಕೆ, ಸೊ ದೆನ್ ಅನದರ್ ಪರ್ಸನ್ ಕೇಮ್. ಓಕೆ, ಈ ಸೈಡ್ ಐ ವಾಂಟ್ ಟು ಟೇಕ್ ಸನ್ಯಾಸ, ಇಮ್ಮಿಡಿಯೇಟ್ ಟೇಕ್ ಸನ್ಯಾಸ ಅಂತ ಹೇಳ್ಬಿಟ್ರು. ಟೂ ಡಿಫ್ರೆಂಟ್ ಆನ್ಸರ್ಸ್ ಫಾರ್ ದಿ ಸೇಮ್ ಕ್ವಶನ್, ಬಟ್ ದಿ ಆನ್ಸರ್ ಇಸ್ ಡಿಫ್ರೆಂಟ್. ಮೆಚ್ಯೂರಿಟಿ ಆಫ್ ದ ಪರ್ಸನ್ ಇಸ್ ಡಿಫ್ರೆಂಟ್. ಓಕೆ, ಸೊ ದೇರ್ ಇಸ್ ನೋ ಯೂನಿವರ್ಸಲ್ ಏನದು ಆನ್ಸರ್. For everything, person has come to clarity in spirituality. Sarva dharman parityajya mamekam sharanam raja aham tvam sarvapapi vimokshayami. That means at that point, doing nothing. You are totally you. You will take care. Okay. So, but now if you are stuck in prarabdha karma, you think that I have to do something about it. Right? So, you think, I have to do something in spirituality, like I have to meditate for a longer time, because you are not reached that stage of surrender. So then there are practices which will help you to do that in any painful condition also. Mm.
situation, when the each, depending on where you are, there are practices for that. That practice you do. Right? The practices are not, it's not hardcore in stone. For a person in different stage of life, this is different practice possible. Did I answer your question? Yes or no? Not satisfied? No. My thing is very clear. Apart from whatever you can do, you do. Rest is whatever you are not doing, sleeping, eating, everything is you are doing for him. That's all. Yeah. That surrender is there means it doesn't matter. Doesn't matter. Whatever you are doing, you know, that is there. That is there. But I'm just asking. Sometimes when we No, what I'm saying is the answer is depends on the person, the context, situation, and where is the evolution. So, now we'll go to Anahata Chakra. So Anahata Chakra, minutes break, coffee. Actually, we are